नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतां अवित्तस्य मध्वस्य जगती गुरोः पूर्वाचार्यमहिष्ठानां इयं प्रणतिमालिकां। ರಾಜರಾದವರಿಗೆ ಮಾತ್ರ ಸ್ವಯಂವರದಲ್ಲಿ ಪ್ರವೇಶ. ರಾಜನು ಅಂತಂದರೆ ವಿಧಿವತ್ತಾಗಿ ಯಾರಿಗೆ ಪಟ್ಟಾಭಿಷೇಕ ಆಗಿರುತ್ತೆ ಅವರಿಗೆ. ಈ ಒಂದು ರೂಲ್ನ ನಾವು ಮುಂದೆ ಇಟ್ಟರೆ ಕೃಷ್ಣ ಬರಲಿಕ್ಕಾಗೋದಿಲ್ಲ, ಸ್ವಯಂವರದ ಒಳಗಡೆ ಪ್ರವೇಶ ಮಾಡಲಿಕ್ಕಾಗೋದಿಲ್ಲ. ಇದು ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ಜರಾಸಂಧಾದಿಗಳೆಲ್ಲ ಯೋಚನೆ ಮಾಡಿದರೆ ದೈವ ಬೇರೆಯೇ ತರಹದ ತೀರ್ಮಾನ ಮಾಡಿತ್ತು. ನಾಲ್ಕು ಜನರನ್ನ ಬಿಟ್ಟು ರುಗ್ಮಿ, ಸಾಲ್ವ, ಶಿಶುಪಾಲ, ಜರಾಸಂಧ, ಈ ನಾಲ್ಕು ಜನರನ್ನು ಬಿಟ್ಟು ಉಳಿದ ಎಲ್ಲರೂ ಕೂಡ ಕೃಷ್ಣನಿಗೆ ನಡೆಯುವ ರಾಜ್ಯಾಭಿಷೇಕಕ್ಕೆ ಹೋಗಲೇಬೇಕಾಯಿತು. ಅವರು ಅಂದ್ಕೊಂಡ್ರಂತೆ ಮೊದಲು ಕೃಷ್ಣ ಇಲ್ಲದಿದ್ದಾಗ ಇಂದ್ರ ಮೊದಲಾದವರೆಲ್ಲ ನಮಗೆ ಹೆದರ್ತಾ ಇದ್ರು, ಈಗ ಶ್ರೀಕೃಷ್ಣ ಭೂಮಿಗೆ ಬಂದ ಮೇಲೆ ಇಂದ್ರ ನಮಗೆ ಹೆದರ್ತಾನೇ ಇಲ್ಲ. ಏನೇ ಆಗಲಿ ಇಂದ್ರನ ಮಾತನ್ನು ಕೇಳೋದು ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ಈ ಹಿಂದೆ ಅಂದರೆ ರಾಮನ ಕಾಲದಲ್ಲಿ ಒಬ್ಬ ಅಸುರ ಇದ್ದ, ಕವಂಧ ಅಂತ. ಅವನು ಬ್ರಹ್ಮವರದಿಂದ ಅವಧ್ಯನಾಗಿ ಇದ್ದ. ಬ್ರಹ್ಮವರದಿಂದ ಅವಧ್ಯನಾದಾಗ ಏನಾಯಿತು, ಬ್ರಹ್ಮನ ವರ ಇದೆ ನನಗೆ ಅಂತ ಹೇಳಿ ಯಾರನ್ನು ಲೆಕ್ಕಿಸ್ತಾ ಇರಲಿಲ್ಲ. ಇಂದ್ರ ಅವನ ಅಹಂಕಾರವನ್ನು ಕಂಡು ಕುಪಿತನಾಗಿ ತನ್ನ ಸಿಡಿಲ ಬಡಿಗೆಯನ್ನೆಸೆದ, ವಜ್ರಾಯುಧವನ್ನು ಎಸೆದಾಗ ಅವನ ತಲೆ ಹೊಟ್ಟೆ ಒಳಗಡೆ ಹೊಟ್ಟೋಯ್ತು. ಅದರಿಂದಾಗಿ ಮತ್ತೆ ಇಂದ್ರನಿಗೆ ಮೊರೆ ಹೊಕ್ಕ. ಅವನು ಇಂದ್ರ ಕೈಗಳನ್ನು ಉದ್ದವಾಗಿ ಬೆಳೆಯುವಂತೆ ಮಾಡಿ ಅವನಿಗೆ ಆಹಾರಕ್ಕೆ ವ್ಯವಸ್ಥೆ ಮಾಡಿದ. ರಾಮ ಬರೋ ತನಕ ಕವಂಧ ಸಾಯಲಿಲ್ಲ. ಅದರಿಂದ ಬ್ರಹ್ಮವರ ಇದ್ದರೂ ಕೂಡ ಇಂದ್ರನ ಸಿಟ್ಟು ವರ್ಕೌಟ್ ಆಗತ್ತೆ. ನಮಗೆ ಹಾಗಾಗೋದು ಬೇಡ, ನಾವು ಇದರ ರಗಳಿಗೆ ಸಿಲುಕೋದು ಬೇಡ ಅಂತ ಅವರು ತೀರ್ಮಾನ ಮಾಡಿದ್ರು. ಒಂದ್ಸರ್ತಿ ಸಿಟ್ಟು ಮಾಡಿಕೊಂಡ್ರು, ನಚಾಧಿಕಾರೋ ದೇವಾನಾಂ ರಾಜೇಂದ್ರಸ್ಯಾಭಿಷೇಚನೆ ತೇನಾಹಂ ನಾಭಿಷಿಂಚಾಮಿ ಸರ್ವಲೋಕ ನಮಸ್ಕೃತಂ. ಜರಾಸಂಧ ಅವ್ರಿಗೆಲ್ಲ ಒಳಗಡೆ ಸಿಟ್ಟಿತ್ತು, ಅಲ್ಲ ಭೂಮಿಯ ಮೇಲೆ ಇಂಥವರೇ ರಾಜರಾಗಬೇಕು ಅಂತ ಅಪಾಯಿಂಟ್ ಮಾಡಲಿಕ್ಕೆ ದೇವತೆಗಳಿಗೇನು ಹಕ್ಕು? ದೇವತೆಗಳು ಯಾರನ್ನು ರಾಜರನ್ನು ಯಾರು ರಾಜರಾಗಿರ್ತಾರೆ ಅವ್ರನ್ನ ಒಪ್ಪಿಕೊಳ್ಳಬೇಕು. ದೇವತೆಗಳು ಯಾರು ರಾಜರಾಗಿರ್ತಾರೆ, ಬ್ರಾಹ್ಮಣರು ಯಾರಿಗೆ ಅಭಿಷೇಕ ಮಾಡುತ್ತಾರೆ ಅವರಲ್ಲಿ ಇದ್ದುಕೊಂಡು ದೇವತೆಗಳು ಕೆಲಸ ಮಾಡಬೇಕೇ ವಿನಃ ಯಾವುದೇ ಕಾರಣಕ್ಕೂ ದೇವತೆಗಳು ಸ್ವಂತ ತೀರ್ಮಾನ ತೆಗೆದುಕೊಳ್ಳೋ ಹಾಗಿಲ್ಲ ವಸ್ತುತಃ. ಆದರೆ ಕೃಷ್ಣ ಈ ಭೂಮಿಯಲ್ಲಿ ಇದ್ದು ವಿಪರೀತ ದೇವತೆಗಳಿಗೆ ಹೆದರುಕೊಳ್ಳೋ ಹಾಗಾಗಿದೆ ನಮಗೆ. ಪ್ರೀತಿ ಸಂಧಾನ ಕಾಲೋಯಂ ಇತಿ ಸಂಚಿತ್ಯ ವಾತವ ಬೋಧನಾರ್ಥಂ ವಿಸೃಷ್ಟೋಹಂ ಯುಷ್ಮಾಕಂ ಮನುಜೇಶ್ವರಾಹ. ಇರಲಿ, ಈಗ ದೇವತೆಗಳ ಕಾಲ ನಡೀತಾ ಇದೆ, ನಾವು ದೇವತೆಗಳು ಹೇಳಿದ ಮಾತನ್ನು ಕೇಳಬೇಕು. ಮುಂದೆ ನಮ್ಮ ಕಾಲವೂ ಒಂದು ಕಾಲ ಬರುತ್ತೆ, ಆ ಕಾಲದಲ್ಲಿ ದೇವತೆಗಳಿಗೆ ಸರಿಯಾಗಿ ತಿರುಗಿಸಿಕೊಡಬೇಕು. ಈಗ ನಾವು ನಾಲ್ಕು ಜನ ಇರ್ತೀವಿ, ನೀವು ಹೋಗಿ ಇಂಥ ಜರಾಸಂಧ ಹೇಳಿದ ಹಾಗೆ ಹೋದಾಗ ಎಲ್ಲರ ಸಮಕ್ಷಮದಲ್ಲಿ
ಕೃಷ್ಣನಿಗೆ ದೊಡ್ಡದಾಗಿ ಅಭಿಷೇಕ ಆಯಿತು. ದಿವ್ಯ ಸರ್ವಗಣಾಶ್ಚೈವ ವಿದ್ಯಾಧರಗಣಾಸ್ತದಾ ಗಂಧರ್ವ ಮುನಯಶ್ಚೈವ ಕಿನ್ನರಾಶ್ಚ ಸಮಂತತಃ. ಅಲೌಕಿಕವಾದ ಅಪ್ಸರೆಯರು, ವಿದ್ಯಾಧರರು, ಗಂಧರ್ವರು, ಮುನಿಗಳು, ಕಿನ್ನರರು ಎಲ್ಲರ ಹಾಡು ಮೊದಲಾದ ಮೇಳದೊಂದಿಗೆ, ಮುನಿಗಳ ಸ್ತೋತ್ರದೊಂದಿಗೆ ಶ್ರೀಕೃಷ್ಣನ ಅಭಿಷೇಕ ಸಾಂಗವಾಗಿ ಆಯಿತು. ದೇವದುಂದು ಭಯಶ್ಚೈವ ಸ್ವಯಮೇವ ಅನದನ ದಿವಿ, ದೇವತೆಗಳ ದುಂದುಬಿಗಳು ತಾವೇ ಮೊಳಗಿದವಂತೆ. ಪಂಚಯೋನಿ ಸಮುತ್ಥಾನಿ ಗಂಧಚೂರ್ಣಾನಿ ಅನೇಕಶಃ ಸಮಂತಾತ್ ಪಾತ್ಯಮಾನಾನಿ ಚಾಕಾಶಸ್ಥೈರ್ ದಿವೌಕಶೈಹಿ. ಐದು ತರಹದ ಗಂಧಚೂರ್ಣಗಳು ಪಂಚಯೋನಿ ಅಂತ, ಬೇರೆ ಬೇರೆ ಬೇರಿನ ಸುಗಂಧ, ತೊಗಟೆಯ ಸುಗಂಧ, ಎಲೆಯ ಸುಗಂಧ, ಪುಷ್ಪ ಮತ್ತು ಫಲ, ಈ ಐದು ತರಹದ ಸುಗಂಧವನ್ನು ಪಂಚಗಂಧ ಅಂತ ಹೇಳ್ತಾರೆ. ಈ ಪಂಚಗಂಧಗಳ ಮಳೆ ಮೇಲ್ಗಡೆಯಿಂದ ಆಯಿತು. ಅದರಲ್ಲಿ ಇಡೀ ಭೂಮಿಯವರಿಗೆ ಒಂದು ಆನಂದ ಉಂಟಾಯಿತು. ದೇವೇಂದ್ರ ತಾನೇ ಬಂದು ಎಲ್ಲರ ಎದುರುಗಡೆ ದೇವರ ಬಳಿ ಬಂದು ನಿಂತ. ಅಷ್ಟೌ ಯೇ ಲೋಕಪಾಲಾಸ್ತೆ ಸ್ವಾಸು ದಿಕ್ಷು ಸಮಾಸ್ಥಿತಾ ಉಪಗಾಯಂತಿ ನೃತ್ಯಂತಿ ಸ್ತುವಂತಿ ಚ ಸಮಂತತಃ. ಇನ್ನು ಉಳಿದ ಎಲ್ಲ ದಿಕ್ಪಾಲಕರು ಮೂಲೆಯ ದಿಕ್ಕನ್ನು ಪಾಲನೆ ಮಾಡುವಂತಹ ಅಗ್ನಿ, ಪೂರ್ವ ದಿಕ್ಕಿನ ಒಡೆಯನಾದ ಇಂದ್ರ, ಮೂಲೆಯ ದಿಕ್ಕಿನ ಅಗ್ನಿ, ಅದಾದ ಮೇಲಿನ ದಕ್ಷಿಣ ದಿಕ್ಕಿನ ಯಮ, ಅದರ ಮೂಲೆಯ ದಿಕ್ಕಿನ ನಿರೃತಿ, ಪಶ್ಚಿಮ ದಿಕ್ಕಿನ ವರುಣ, ಅದರ ಮೂಲೆಯ ದಿಕ್ಕಿನ ವಾಯು, ಆಮೇಲೆ ಉತ್ತರ ದಿಕ್ಕಿನ ಕುಬೇರ, ಅದರ ಮೂಲೆಯ ದಿಕ್ಕಿನ ಈಶಾನ, ಎಲ್ಲರೂ ಕೂಡ ಈ ಕೃಷ್ಣನ ಅಭಿಷೇಕದ ಕಾಲದಲ್ಲಿ ಸುತ್ತಲೂ ನಿಂತು ದೇವರನ್ನು ಸ್ತೋತ್ರ ಮಾಡ್ತಾ ಇದ್ರು. ಈ ತರಹದ ನಾದವನ್ನು ನೋಡಿ ವಿಸ್ಮಯೋತ್ಫುಲ್ಲ ನಯನಾಹ ವಿವಿಷುಸ್ತೆ ಸಭಾಂ ಶುಭಾಂ. ರಾಜರಿಗೆ ದಿಗ್ಭ್ರಾಂತಿ ಆಯಿತು. ನಮ್ಮಲ್ಲಿ ಯಾರೊಬ್ಬನ ಪಟ್ಟಾಭಿಷೇಕವೂ ಕೂಡ ಇಷ್ಟು ವೈಭವದಿಂದ ನಡೀಲಿಲ್ಲ ಅಂತ. ನಿವೇದಿತೇ ಸುರಶ್ರೇಷ್ಠೇ ಪಾರ್ಥಿವಾನಾಂ ಸಮಾಗಮೇ ನಿರ್ಜಗಾಮ ಹರಿಶ್ರೀಮಾನ್ ಸರ್ವಮಂಗಲ ಪೂಜಿತಃ. ಈ ರೀತಿ ದೇವರು ವೈಭವದಿಂದ ಪಟ್ಟಾಭಿಷೇಕವನ್ನು ಹೊಂದಿದ. ದೇವರು ಈ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿ ಪಟ್ಟಾಭಿಷೇಕ ಅಂತ ದೇವರಿಗಾಗೋದ? ದೇವರು ಈಗಾಗಲೇ ರಾಜನಿದ್ದ, ಅದನ್ನು ನೆನಪಿಸಲಿಕ್ಕೆ ಈ ಪಟ್ಟಾಭಿಷೇಕವೇ ವಿನಃ ಈ ತನಕ ಆಗಿರಲಿಲ್ಲ. ಈ ರಾಜ್ಯಕ್ಕೆ ಹೊಸದಾಗಿ ಪಟ್ಟಾಭಿಷೇಕ ಅಂತ ಇರಲಿಲ್ವಲ್ಲ. ಆಮೇಲೆ ಸತ್ಕೃತ್ಯ ವಿಧಿವದ್ರಾಜ್ಞ ಉಪವಿಷ್ಟೋ ಜನಾರ್ದನ ಶುಭೇ ದೇವ ಸಭೆ ರಮ್ಯೆ ಸ್ನಾನ ಹೇತೋ ರಿಹಾಗತೆ. ಎಲ್ಲ ಕ್ರಿಯಾಕಲಾಪಗಳೆಲ್ಲ ಮುಗಿದ ಮೇಲೆ ಶುಭೇ ದೇವ ಸಭೆ, ದೇವತೆಗಳ ಸಭೆ ಅಭಿಷೇಕಕ್ಕೆ ಅಂತ ಏನು ಬಂದಿತ್ತು ಅವರೊಡನೆ ಅವನು ಮಾತನಾಡಿದ. ಯಾದವರಿದ್ರು, ವೈನತೆಯಷ್ಟ ಬಲವಾನ್ ಕಾಮರೂಪಿ ನರಾಕೃತಿ, ಎಲ್ಲರಿಗೂ ಕಾಣುವ ಹಾಗೆ ಗರುಡ ಮನುಷ್ಯ ರೂಪವನ್ನು ತೊಟ್ಟು ಇದ್ದ. ಆಮೇಲೆ ಕ್ರಥ ಮತ್ತು ಕೈಶಿಕ ದೇವರ ಎಡಗಡೆ ಇದ್ದರು. ದೇವರ ಎಡಭಾಗದಲ್ಲಿ ಸಾತ್ಯಕಿ ಮೊದಲಾದವರೆಲ್ಲ ಇದ್ದರು. ಸಚಿವರೇ ಮೊದಲಾದವರು ಪೂರ್ತಿಯಾಗಿ ಕಿಕ್ಕಿರಿದಿದ್ದರು. ಕೈಶಿಕಸ್ತು ಮಹಾಪ್ರಾಜ್ಞ ಸರ್ವಶಾಸ್ತ್ರಾರ್ಥ ವಿತ್ತಮಃ. ಕೈಶಿಕ ಹೇಳಿದ, ಅವಿಜ್ಞಾತಾ ನೃಪಾಸ್ಸರ್ವೇ ಮಾನುಚೋಯಮಿತಿ ಪ್ರಭೋ ಭವಂತ ಮುಪರುದ್ಧಾನಾಂ ದೇವತ್ವಂ ಕ್ಷಂತುಮರ್ಹಸಿ. ಕೈಶಿಕ ಕೈಮುಗಿದು ಹೇಳಿದ, ಅಂದರೆ ಭೀಷ್ಮ, ಅದು ರುಕ್ಮಿಣಿಯ ಅಪ್ಪ, ರುಕ್ಮಿಣಿಯ ಅಪ್ಪನ ಹೆಸರು ಭೀಷ್ಮಕ. ಆ ಭೀಷ್ಮಕನಿಗೆ ಇಬ್ಬರು ತಮ್ಮಂದಿರು, ಅಂದರೆ ರುಕ್ಮಿಣಿಗೆ ಇಬ್ಬರು ಚಿಕ್ಕಪ್ಪಂದಿರು, ಒಬ್ಬನ ಹೆಸರು ಕ್ರಥ, ಇನ್ನೊಬ್ಬನ ಹೆಸರು ಕೈಶಿಕ. ಆ ಕ್ರಥ ಕೈಶಿಕರು
ಈ ನೆಪವಾಗಿ ಇದೊಂದು ದೊಡ್ಡ ಅಭಿಷೇಕದ ಸಮಾರಂಭಕ್ಕೆ ಪರೋಕ್ಷವಾಗಿ ಕಾರಣ ಆದವರು. ಅದರಲ್ಲಿ ಕೈಶಿಕ ಹೇಳಿದ, ಸ್ವಾಮಿ ಎಲ್ಲ ರಾಜರು ನಿನ್ನನ್ನು ಮನುಷ್ಯ ಅಂತ ಅಂದುಕೊಂಡಿದ್ದಾರೆ, ಅವರನ್ನು ಕ್ಷಮಿಸಬೇಕು ನೀನು ಅಂತ. ಆಗ ಕೃಷ್ಣ ಹೇಳಿದ, ನಮೇ ವೈರಂ ಪ್ರವಸತಿ ಏಕಾಹಮಪಿ ಕೈಶಿಕ ವಿಶೇಷೇಣ ನರೇಂದ್ರಾಣಾಂ ಕ್ಷತ್ರಧರ್ಮೇವ ತಿಷ್ಠತಾಂ. ಆಗ ದೇವರು ಹೇಳಿದ, ನನಗೆ ಕ್ಷತ್ರಿಯರ ಮೇಲೇನು ವೈರ, ನಾನು ಧರ್ಮದ ಪರವಾಗಿ ಅಧರ್ಮದ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದ್ದೇನೆ ವಿನಃ ಯಾರ ಮೇಲೂ ವೈಯಕ್ತಿಕವಾಗಿ ದ್ವೇಷ ಇಲ್ಲ, ದ್ವೇಷ ಇಲ್ಲದೆ ಯುದ್ಧ. ಯದ್ಗತಂ ತದತಿಕ್ರಾಂತಂ ಯೇ ಮೃತಾಸ್ತೆ ದಿವಂಗತಾ ಯೇಷ ಧರ್ಮೋ ನೃಲೋಕೇಸ್ಮಿನ್ ಜಾಯಂತೆ ಚ ಮ್ರಿಯಂತಿ ಚ. ಬದುಕಿರುವವರಲ್ಲಿ ದ್ವೇಷ ಇಲ್ಲ, ಸತ್ತಿರುವವರ ಮೇಲೆ ಕೋಪವೂ ಇಲ್ಲ. ಯಾಕೆಂದರೆ ಸತ್ತೋಗಿದ್ದಾರೆ ಅವ್ರ ಮೇಲೆ ಅಂದರೆ ಒಂದು ಇತಿಹಾಸದ ಬಗ್ಗೆ ನಮಗೆ ಇರಬೇಕಾದ ದೃಷ್ಟಿಕೋನವನ್ನು ಕೃಷ್ಣ ನಮಗೆ ತೋರಿಸಿಕೊಡ್ತಾ ಇರೋದು. ಬಹಳ ಜನ ಸತ್ತು ಹೋದವರನ್ನು ನೆನಪಿಸ್ಕೊಂಡು ಹಲ್ಲು ಹಲ್ಲು ಕಡಿದು ಉಗ್ರವಾಗಿ ಮಾತನಾಡ್ತಾರೆ. ಸ್ವಲ್ಪ ತಟಸ್ಥವಾಗಿ ಮಾತನಾಡಬೇಕು, ತಟಸ್ಥವಾಗಿ ಇರಬೇಕು. ಕೃಷ್ಣ ಅದನ್ನು ಹೇಳ್ತಾನೆ, ಇಲ್ಲಿ ಧರ್ಮ ಸ್ಥಾಪನೆ ಮುಖ್ಯ, ಅಧರ್ಮದ ನಾಶ ಮುಖ್ಯ. ಅದಕ್ಕಾಗಿ ಈ ಹೋರಾಟ. ತಸ್ಮಾದ ಅಶೋಚ್ಯಂ ಭವತಾಂ ಮೃತಾರ್ಥೇ ಚ ನರಾಧಿಪಾಹ. ಸತ್ತು ಹೋದವರ ಮೇಲೆ ಸತ್ತು ಹೋದವರಿಗೆ ಇವನು ಕಾರಣ ಅಂತೇಳಿ ಸೇಡು ತೀರಿಸ್ಕೊಳ್ಳಿಕ್ಕೆ ನನ್ನ ಹತ್ರ ಯುದ್ಧಗಿದ್ದ ಎಲ್ಲ ಮಾಡಬೇಡಿ. ನಾನು ಕೂಡ ಅವರನ್ನು ಸಾಯಿಸಿದ್ದಾರೆ ಇವ್ರನ್ನು ಸಾಯಿಸಿದ್ದಾರೆ ಅಂತ ಸೇಡಿಟ್ಕೊಂಡು ಯಾವತ್ತೂ ಯುದ್ಧ ಮಾಡಲ್ಲ. ಶೃಗಾಲ ವಾಸುದೇವ ಸತ್ತೋಗಿದ್ದಾನೆ, ಅವರು ಸತ್ತೋಗಿದ್ದಾರೆ ಇವರು ಸತ್ತೋಗಿದ್ದಾರೆ ಅಂತ ಯುದ್ಧ ಮಾಡೋದಲ್ಲ. ಅಂದರೆ ಇದು ಜರಾಸಂಧನಿಗೆ ದೊಡ್ಡ ಟಾಂಟ್ ಅದು. ಜರಾಸಂಧ ಸಿಟ್ಟು ಮಾಡ್ಕೊಂಡಿದ್ದು ಎಲ್ಲಿಂದ ಅಂತಂದರೆ ಕಂಸನನ್ನು ಸಾಯಿಸಿದ್ದಾನೆ ಅಂತ. ರೇ, ಅದು ಸಹಜ ಧರ್ಮ. ಕಂಸ ಏನಾದರೂ ಅನ್ಯಾಯ ಮಾಡ್ತಾ ಇದ್ದಾಗ ನೀವ್ಯಾಕೆ ತಡೀಲಿಲ್ಲ, ಈಗ ಮಾತ್ರ ಎಚ್ಚರ ಆಗೋದಾ ನನ್ನ ಅಳಿಯ ಅಂತ. ತಸ್ಮಾದ ಅಶೋಚ್ಯಂ ಕ್ಷಂತವ್ಯಂ ರೋಚತೆ ಅಸ್ಮಾಕಂ ವೀತ ವೈರಾ ಭವಂತು ತೇ. ಈಗಲೂ ಆಪ್ಷನ್ ಇಸ್ ಓಪನ್. ಈಗ ನೀವು ಓಪನ್ ಇನ್ವಿಟೇಷನ್ ಇದೆ ನಿಮಗೆ. ಏನು, ನಾನು ವೈರ ಇಲ್ಲ, ನನ್ನಲ್ಲಿ ವೈರ ಇಲ್ಲ, ನಿಮ್ಮ ಬಗ್ಗೆ ಎಲ್ಲ ಸಿಟ್ಟುಗಿಟ್ಟೆಲ್ಲ ಇಲ್ಲ, ನೀವು ಹಾಗೆ ವೈರ ಬಿಡ್ರಿ. ಏವ ಮುಕ್ತ್ವಾ ನರೇಂದ್ರಾನ್ಸ್ತಾನ್ ಆಶ್ವಾಸ್ಯ ಮಧುಸೂದನ ಕೈಶಿಕಸ್ಯ ಮುಖಂ ವೀಕ್ಷ್ಯ ವೀರ ರಾಮ ಮಹಾದ್ಯುತಿ. ಅಭಿಷೇಕಾಂತ್ಯದಲ್ಲಿ ಈ ರೀತಿ ಹೇಳಿದ, ಏ ತಸ್ಮಿನ್ನೇವ ಕಾಲೇತು ಭೀಷ್ಮಕೋ ನಯಕೋವಿದ ಪೂಜಯಿತ್ವಾ ಯಥಾ ನ್ಯಾಯಂ ಹುವಾ ಚವದತಾಂವರ. ಇದೇ ಸಂದರ್ಭದಲ್ಲಿ ಭೀಷ್ಮಕ ಬಂದ, ಹೀಗೆ ನುಡಿದ ಅನ್ನುವಲ್ಲಿಗೆ ಸುಮಾರು 50ನೇ ಅಧ್ಯಾಯ ಮುಗಿತು. ಭೀಷ್ಮಕ ಉವಾಚ, ಅವನು ಬಂದು ಕೈ ಮುಗಿದು ಕೇಳಿಕೊಂಡ, ರುಗ್ಮಿಣಿಯ ಅಪ್ಪ. ಪುತ್ರೋ ಮೇ ಬಾಲಭಾವೇನ ಭಗಿನೀಂ ದಾತುಮಿಚ್ಛತಿ ಸ್ವಯಂವರೇ ನರೇಂದ್ರಾಣಂ ನರೇಂದ್ರಾಣಾಂ ನ ಚಾಹಂ ದಾತುಮುತ್ಸಹೇ. ನನ್ನ ಮಗ ಬಾಲಿಷ್ಯ, ಅವನು ನನ್ನ ಮಗ ಅಂದರೆ ರುಗ್ಮಿ, ರುಗ್ಮಿ ಬಾಲಿಷ್ಯದಿಂದ ಏನೋ ಸ್ವಯಂವರದಲ್ಲಿ ಕೊಡಬೇಕು ಅಂತ. ನನಗೂ ಸ್ವಯಂವರದಲ್ಲಿ ಕೊಡಬೇಕು ಅಂತೇನಿಲ್ಲ, ಆದರೆ ಅದನ್ನು ವಿರೋಧಿಸುವ ಮನಸ್ಸು ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಅತೀವ ಬಾಲಭಾವತ್ವಾತ್, ನನ್ನ ಮನಸ್ಸು ಕೂಡ ಹೌದು ಅವನೇನೋ ಮಾಡ್ಕೋತಾ ಇದ್ದಾನೆ ಮಾಡಿಕೊಳ್ಳಿ ಅಂತ ಅನ್ನಿಸಿಬಿಡ್ತಾ ಇದೆ. ಆದರೆ ನಿನಗೆ ನನ್ನ ಮಗನ ಪರವಾಗಿ ಕ್ಷಮೆ ಕೇಳ್ತೇನೆ ನಾನು. ಪುತ್ರ ದುರ್ನಯ ಹೇತುನ ಪ್ರಸಾದಂ ಕುರು ದೇವೇಶ ಕ್ಷಂತುಮರ್ಹಸಿ ಅಂತ ಹೇಳಿ ಬೇಡಿಕೊಂಡ. ಅದಕ್ಕೆ ಕೃಷ್ಣ ಏನು ಉತ್ತರ ಕೊಟ್ಟ ಇತ್ಯಾದಿಗಳನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.